ಹಳೆಯ ಕುಟ್ಟಿಗೆಯನ್ನು ಕೆಡವುತ್ತಿದ್ದ ವೇಳೆ ಮಣ್ಣಿನ ಇಟ್ಟಿಗೆಯ ಗೋಡೆ ದಿಢೀರನೆ ಮೈಮೇಲೆ ಕುಸಿದು ಬಿದ್ದು ಕೆಲಸ ಮಾಡುತ್ತಿದ್ದ ಇಬ್ಬರು ಮಹಿಳೆಯರು ಮೃತಪಟ್ಟ ದಾರುಣ ಘಟನೆ ಎಣ್ಣೂರು ಗ್ರಾಮದ ನರಲಡ್ಕದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದೆ. ನರಲಡ್ಕ ಜನತಾ ಕಾಲೋನಿ ನಿವಾಸಿ ಹರೀಶ್ ನಾಯ್ಕ ಎಂಬುವರ ಮನೆಯ ಬಳಿ ಇರುವ ಹಳೆಯ ಕುಟ್ಟಿಗೆಯನ್ನು ಕೆಡವಿ ಹೊಸ ಕಟ್ಟಡ ಕಟ್ಟಲು ನಿರ್ಧರಿಸಿದ್ದು, ಅದರಂತೆ ಮನೆಯವರು ನಿನ್ನೆ ಮಧ್ಯಾಹ್ನ ಅದರೊಳಗಿದ್ದ ಕಟ್ಟಿಗೆ ಮತ್ತಿತರ ಸಾಮಾನುಗಳನ್ನು ಹಾಗೂ ಶೀಟ್ಗಳನ್ನು ತೆರವುಗೊಳಿಸಿದ್ದರು. ನಿನ್ನೆ ರಾತ್ರಿ ವೇಳೆಗೆ ಪಕ್ಕಾಸು ತೆರವುಗೊಳಿಸಿದ್ದರು. ಇಂದು ಬೆಳಿಗ್ಗೆ ಮಣ್ಣಿನ ಇಟ್ಟಿಗೆಯ ಗೋಡೆ ಕೆಡುವ ಕಾರ್ಯ ಆರಂಭಿಸಲಾಗಿತ್ತು. ಈ ಕೆಲಸಕ್ಕೆಂದು ಮನೆಯವರಲ್ಲದೆ ಅಕ್ಕಪಕ್ಕದ 4-5 ಮಂದಿ ಕೂಡ ಸೇರಿದ್ದರು. ಪಕ್ಕದ ಮನೆಯವರಾದ ನಿಬಿಸಾ ಮತ್ತು ದೀಪಾತುಮ ಮಣ್ಣು ಹೊರುವ ಕೆಲಸ ಮಾಡುತ್ತಿದ್ದರು. ಕೆಲಸ ಆರಂಭವಾದ ಕೆಲವೇ ಕ್ಷಣದಲ್ಲಿ ದಿಢೀರನೆ ಗೋಡೆ ಅವರ ಮೈ ಮೇಲೆ ಕುಸಿದು ಬಿದ್ದು ಅವರು ಅದರ ಅಡಿಗೆ ಸಿಲುಕಿಕೊಂಡರು. ಕೂಡಲೇ ಅಲ್ಲಿದ್ದವರು ಇಬ್ಬರನ್ನು ಮಣ್ಣಿನಿಂದ ಹೊರತೆಗೆದರು. ಗಂಭೀರ ಗಾಯಗೊಂಡಿದ್ದ ಇಬ್ಬರನ್ನು ಕೂಡಲೇ ಪುತ್ತೂರು ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಆದರೆ ಕಾಣಿಯೂರು ತಲುಪುವಾಗ ದೀಪಾತುಮ್ಮ ಕೊನೆಯುಸೆಳೆದುದರಿಂದ ಅವರ ಮೃತದೇಹವನ್ನು ಹಿಂತಿರುಗಿ ನರಲಡ್ಕಕ್ಕೆ ತರಲಾಯಿತು. ಬಳಿಕ ಪೋಸ್ಟ್ಮಾರ್ಟಮ್ಗೆಂದು ಮತ್ತೆ ಪುತ್ತೂರಿಗೆ ಕೊಂಡೊಯ್ಯಲಾಯಿತು. ನಬಿಸಾ ಅವರನ್ನು ಪುತ್ತೂರಿನ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತು. ಆದರೆ ಆಸ್ಪತ್ರೆ ತಲುಪುವ ವೇಳೆಗೆ ಅವರು ಕೊನೆಯುಸಿರೆಳೆದಿದ್ದರೆಂದು ತಿಳಿದು ಬಂದಿದೆ. ದೀಪಾತುಮ್ಮ ಅವರಿಗೆ 60 ವರ್ಷ ಹಾಗೂ ನಬಿಸಾ ಅವರಿಗೆ 45 ವರ್ಷ ವಯಸ್ಸಾಗಿತ್ತು. ಕೊಡೆ ಎಂಕಲ ಕೆಲಸ ಅಂತ ಆ ಪರತ್ತು ಕೊಟ್ಟಿ ಇತ್ತು. ಅಯ್ಯನ ದಿಪ್ಪು ಇಡುವಂಡು ಎಂಕಲ ಬಿದ್ದ ಬಿದ್ದ ಕೋಡೆ ಮಧ್ಯ ಅಂತ ಕಣಕ್ಕೆ ಪೂರ ಇತ್ತು. ಖಾಲಿ ಮಾಡ್ತಾ ಕೊಟ್ಟಿ ಅಂತ ಶೀಟ್ಲ ಖಾಲಿ ಮಾಡ್ತು. ಶೀಟ್ ಖಾಲಿ ಮಾಡ್ತು ತಾತು ಒಂದು ಕತ್ತಲೆಗೆ ಒಪ್ಪಾಸು ಆ ಉಂದು ಪುರ ಇತ್ತು. ಆಯ್ತಾಯ್ತು ಪಕ್ಕಾಸು ಪುರ ಇತ್ತು. ಈ ಪಕ್ಕಾಸು ಪುರ ದೆತ್ತು ಏನು ನಮಗೆಲ್ಲ ದೆತ್ತು ದೀಡ್ತು ಒಪ್ಪಾಸು ಒಂದು ಆಯ್ತು. ಇನ್ನಿ ಒಳಪುಗಾಗಲೇ ನಡೆ 4 ಜನ ಮಣ್ಣು ತುಂಬ್ಯಾರ ಲೆತ್ತನ ಮಣ್ಣು ತುಂಬ್ಯಾರ ಬರ್ಪ ಅಂತ ಬತ್ತಿರಾಗಲ ಬತ್ತದಕ್ಕೆ ಒಂದು ಆಯ್ನ ಕಿರಿಪ್ಪಿಯರ ತುಂಬು ಆ ಕಣಕ್ಕನ್ನು ದೆತ್ತುವಾಗಿರು ಮುಲ್ಪ ಇದಾಯಿತು ಅವ್ರ ಅಡತುಂಡು ಕಣಕ್ಕು ಆಯ್ನ ದೆತ್ತು ಬಾರ್ತು ಆಯ್ತು ಚೂರು ಕೆರೆತ್ತು ತುಂಬಾತನ ಮುಗುಳ ಬತ್ತೀರು. ಮುಗುಳು ಬತ್ತದ್ದು ಅಲ್ಲೇ ಇತ್ತೀರು ಅಗ್ಲ ದಿಂಜ ಒಂದು ಇತ್ತೀರ ಇನ್ನು ಮುಗುಳು ಬತ್ತದ ಒಂದು ಅಂತೀರ ಪೋಯಿರು ಪೋತಾನಂಗೆ ಬೂರ್ತು ಬೂರು ಮತ್ತೆ ಕೋಡೆ ತೆಂಕಲ ಕೋಡೆ ಕತ್ತಲೆಗ್ಲ ಆಯ್ತೆ ಕೆಲಸ ಅಂತಂದಿತ್ತು. ಕೋಡೆ ದಾಲ ಹತ್ತಿ ದೀಪಾತು ನಿಬಿಸಾ ಹತ್ತಿಕ ಬಿಬಿ 4 ಜನ ಹತ್ತಿರ ಕುಂಜಪ್ಪ ನಾಯ್ಕ ಬೇರೆಲ್ಲ ಇತ್ತೀರು ಏನೆಲ್ಲ ಇತ್ತು ಕೆಲಸ ಅಂತ ಮಾತಂದು ಮತ್ತೆ ನಾ ಒಂದು ಬಿ ಅತ್ತಿಕ ಮಣ್ಣು ತುಂಬೋನು ಹೋಗಿತ್ತಲ್ಲ ಬಿಬಿ ಅಕ್ಕಲ್ಲ ತುಂಬೋನು ಇತ್ತೀರು ಮುಗುಳು 2 ಜನ ಚೂರು ದಿಂಜ ತಗೊಂಡು ಇತ್ತೀರಲ್ಲ ಬತ್ತದ್ದು ಎಂಟು ಬುಕ್ಕಲ್ಲ ಬತ್ತದ್ದು ದಿಂಜ ತಗೊಂಡು ಅಂತ ಇತ್ತೀರು ಮುಗುಳ ಅಲ್ಲೇ ಇತ್ತೀರ ಇನ್ನೊಂದು ಅಂತದ್ದು ದಿಂಚ ಮಾಡಿ ಕೆಲಸ ಹೊತ್ತಿನಾಗಲ್ಲ 4 ಜನ ಕೆಲಸ ಹೊತ್ತ ಮಣ್ಣು ತುಂಬ್ಯಾರ ಅಂದ್ರೆ ಬತ್ತನ ಬತ್ತದ್ದು ಮಣ್ಣದು ಒಂಜಿ ಬಟ್ಟಿ ಕಜಾವನ ಕೊಡತ್ತು ರಡ್ಡನ ಬಟ್ಟಿ ಕಣಕ್ಕದ ಎತ್ತದ ಒಂದು ಆತನಾಗ ಒಂದು ಆತು ಆತನಾಗ ಒಂದು ಗೋಡೆ ಬೂಟ್ತು ಸೀರಿಯಸ್ ಅಂದ್ರೆ ಸೀರಿಯಸ್ ಆತನಾಗ ಆಸ್ಪತ್ರೆಗೆ ಕೊಂಡೊಯ್ಯಿರಗಳು ಕೊಂಡ ತಾಯಿನಿಗೆ ಸುದ್ದಿ ಬರ್ತಾನೆ ಒಂದು ಡೆತ್ ಅಂತ. ಘಟನೆಯ ವಿಷಯ ತಿಳಿದು 106 ಮಂದಿ ಸ್ಥಳದಲ್ಲಿ ಸೇರಿದ್ದರು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಅಬ್ದುಲ್ ಗಫೂರ್ ತಕ್ಷಣ ಸ್ಥಳಕ್ಕೆ ಬಂದು ಪರಿಹಾರ ಕ್ರಮಗಳ ನೇತೃತ್ವ ವಹಿಸಿದ್ದರು. ಬೆಳ್ಳಾರಿಯಿಂದ ಎಸ್ಐ ಆಂಜನೇಯ ರೆಡ್ಡಿ ಸ್ಥಳಕ್ಕೆ ಧಾವಿಸಿದ್ದರು. ಅತ್ಯಂತ ಬಡ ಕುಟುಂಬದ ಇಬ್ಬರು ಮಹಿಳೆಯರ ಅಗಲಿಕೆಯಿಂದ ಪರಿಸರದವರು ಬೇಸರವನ್ನು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಕಡಬ ತಹಶೀಲ್ದಾರ್ ಅನಂತಶಂಕರ್, ಆರ್ಐ ಅವಿನ್ ರಂಗತ್ತಮನೆ, ಮುರುಳಿಯ ಗ್ರಾಮ ಸಹಾಯಕ ಸೋಮಪ್ಪಗೌಡ ಮಾಲ್ಯತ್ತಾರು ಸೇರಿದಂತೆ ಅಧಿಕಾರಿಗಳು ಕಂದಾಯ ಇಲಾಖೆಯವರು ಭೇಟಿ ನೀಡಿದ್ದಾರೆ. ಜನಪ್ರತಿನಿಧಿಗಳು ಊರಿನ ಗಣ್ಯರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ.